ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ನೋಟ್ಬ್ಯಾನ್ಗೆ 2 ವರ್ಷ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕರಾಳ ದಿನ ಆಚರಿಸಿದರು. ನೋಟ್ಬ್ಯಾನ್ನಿಂದ ದೇಶ ಅಭಿವೃದ್ಧಿ ಹೊಂದಲಿದೆ, ಭ್ರಷ್ಟಾಚಾರ ನಿಲ್ಲಲಿದೆ, ಕಾಳಧನಿಕರು ಸಿಕ್ಕಿ ಬೀಳಲಿದ್ದಾರೆ ಎಂದು ಹೇಳಿ ನೋಟ್ಬ್ಯಾನ್ ಮಾಡಿದ್ದ ಮೋದಿಯ ಭರವಸೆ ಟುಸ್ಸಾಗಿದೆ. ಅವರ ಆಡಳಿತ ವಿಫಲವಾಗಿದೆ. ಪ್ರಧಾನಿ ಮೋದಿ ಒಬ್ಬ ಗುಳ್ಳೆನರಿ ಎಂದು ಮಾಜಿ ಸಚಿವ ಟಿಬಿ ಜಯಚಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ. ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ನೋಟ್ಬ್ಯಾನ್ ಆಗಿ 2 ವರ್ಷ ಆದ ಹಿನ್ನೆಲೆಯಲ್ಲಿ ಕರಾಳ ದಿನ ಆಚರಿಸಿ ಮೋದಿ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ, ನೋಟ್ಬ್ಯಾನ್ ಮಾಡಿ 50 ದಿನ ಕುಡಿ, ದೇಶ ಅಭಿವೃದ್ಧಿ ಮಾಡುತ್ತೇನೆ ಎಂದು ಮೋದಿ ಹೇಳಿದರು. ಆದರೆ 700 ದಿನ ಕಳೆದರೂ ಯಾವುದೇ ಬದಲಾವಣೆ ಆಗಲಿಲ್ಲ, ಮೋದಿ ಯಾವುದೇ ಮ್ಯಾಜಿಕ್ ಮಾಡಲಿಲ್ಲ. ಅವರು ಹೇಳಿದ ಮಾತನ್ನ ತಪ್ಪಿ ಗುಳ್ಳೆನರಿಯಂತೆ ನಡೆದುಕೊಂಡ್ರು. ಅವರದು 420 ಆಡಳಿತ ಎಂದು ಆರೋಪಿಸಿದರು. ಇಂದು ಕತ್ತೆಗೆ ಮೋದಿ ಫೋಟೋ ಹಾಕಿ ಪ್ರತಿಭಟನೆ ಮಾಡುತ್ತಿದ್ದೇವೆ, ಆದರೆ ಅವರ ಆಡಳಿತ ಕತ್ತೆಗೂ ಸಮಾನವಲ್ಲ. 50 ದಿನದಲ್ಲಿ ದೇಶವನ್ನು ಉತ್ತಮ ಸ್ಥಿತಿಗೆ ಕೊಂಡೊಯ್ಯುತ್ತೇನೆ, ಒಂದು ವೇಳೆ ಅದು ಆಗದಿದ್ದರೆ ನನ್ನನ್ನು ಸುಟ್ಟು ಬಿಡಿ ಎಂದು ಹೇಳಿದರು. ಈಗ ಅವರು ಮಾತು ತಪ್ಪಿದ್ದಾರೆ, ಅವರನ್ನ ಏನು ಮಾಡಬೇಕು ಎಂದು ಪ್ರಶ್ನಿಸಿದರು. ನೋಟ್ಬ್ಯಾನ್ ಆಗಿದ್ದು ಒಂದು ಕರಾಳ ದಿನ, ಜನರು ಇಂದಿಗೂ ನೋಟ್ಬ್ಯಾನ್ ನೆನಪಿಸಿಕೊಂಡು ಭಯ ಪಡ್ತಿದ್ದಾರೆ, ರೈತರು ಇಂದಿಗೂ ಸಂಕಷ್ಟ ಅನುಭವಿಸುತ್ತಿದ್ದಾರೆ, ವ್ಯಾಪಾರಸ್ಥರ ಬದುಕಿಗೆ ನೋಟ್ಬ್ಯಾನ್ ದೊಡ್ಡ ಪೆಟ್ಟು ನೀಡಿದೆ, ಎಷ್ಟೆಲ್ಲ ಕೆಟ್ಟ ಪರಿಣಾಮ ಬೀರಿದ್ದು ನೋಟ್ಬ್ಯಾನ್ನಿಂದ ಎಂದರು. ನೋಟ್ಬ್ಯಾನ್ ಅಮಾನೀಕರಣ ದೇಶದ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀರಿತು, ಅದು ಈಗಲೂ ಸಹ ಮುಂದುವರೆದಿದೆ. ಮೋದಿಯವರು ದೇಶದ ಆರ್ಥಿಕ ಸ್ಥಿತಿ ಸುಧಾರಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ. ಇದೆಲ್ಲವನ್ನ ಮನಗೊಂಡಿರುವ ದೇಶದ ಜನರು ಮುಂದೆ ಅವರಿಗೆ ತಕ್ಕ ಪಾಠ ಕಲಿಸಿ ಮನೆ ದಾರಿ ತೋರಿಸಲಿದ್ದಾರೆ ಎಂದರು. ಅವಿವೇಕದ ಪ್ರತೀಕ, ಅವಿವೇಕದ ಕೆಲಸವನ್ನು ಮಾಡಿದಂತ ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರವನ್ನ ಮಾಡಬೇಕು, ಅವರನ್ನ ಜನರ ಇದು ಜನರಲ್ಲಿ ಆಂದೋಲನವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಅವರು ಬಹುಶಃ ಕಳೆದ 2 ವರ್ಷದಿಂದಲೂ ಕೂಡ ಪಾರ್ಲಿಮೆಂಟಿನ ಒಳಗೆ ಮತ್ತು ಹೊರಗೆ ಸತತವಾಗಿ ಹೋರಾಟವನ್ನು ಮಾಡಿ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತ ಏನು ಅಂತಕ್ಕಂಥದ್ದನ್ನು ಎಚ್ಚರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಇಡೀ ದೇಶದ ಜನ ಇವತ್ತು ರಾಹುಲ್ ಗಾಂಧಿಯವರ ಪ್ರಯತ್ನಕ್ಕೆ ನಾವು ಧನ್ಯರಾಗಬೇಕಾಗ್ತದೆ, ವಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಒಂದು ಈಗ ಹೆಚ್ಚು ನಾನು ಮಾತಾಡಕ್ ಹೋಗುದಿಲ್ಲ. ಈಗ ನಮ್ಮ ತುಮಕೂರಿನ ರಾಮಕೃಷ್ಣ ಅವರೆಲ್ಲ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಸೇರಿ ಕತ್ತೆಯನ್ನ ಇಲ್ಲಿ ತಗೊಂಡ್ಬಂದು ಅದಕ್ಕೆ ಮೋದಿ ಓಟ ತರಲಾಕಿದ್ರು. ಬಹುಶಃ ಇದು ಕತ್ತೆಗೆ ಮಾಡಿದಂತ ಅವಮಾನ ಅಂತ ಅನ್ಸುತ್ತೆ. ಬಹುಶಃ ಅದರ ಬದಲು ಯಾವ್ದಾರ ಒಂದು ಗುಳ್ಳೆನರಿ ಇಟ್ಕೊಂಡ್ಬಂದಿದ್ರೆ ಅದಕ್ಕೆ ಹೊಲಿಕೆ ಆಗ್ತಕ್ಕಂಥದ್ದು ಅಂತಂದ್ರೆ ನರೇಂದ್ರ ಮೋದಿ. ಕತ್ತೆ ಒಂದು ಸಾಧು ಪ್ರಾಣಿ, ಆದ್ರೆ ಅವರ ಆಡಳಿತ ಹೆಂಗಿದೆ ಅಂದ್ರೆ ಕತ್ತೆ ಸಾಕ್ದಂಗೆ ಸಾಕ್ತಾ ಇದೆ. ಆ ಕಾರಣಕ್ಕೋಸ್ಕರ ಅವ್ರು ತಗೊಂಡ್ಬಂದಿದ್ದಾರೆ ಅಂತೇಳಿ ಅನಿಸ್ತದೆ. ಬಹುಶಃ ಗುಳ್ಳೆನರಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮಾತನಾಡಿ, ನೋಟ್ಬ್ಯಾನ್ ಆಗಿ 2 ವರ್ಷ ಕಳೆದರೂ ಜನರು ಕಷ್ಟಪಡುವುದು ತಪ್ಪಿಲ್ಲ, ನೋಟ್ಬ್ಯಾನ್ನಿಂದಾಗಿ ಜನರಿಗೆ ದೇಶಕ್ಕೆ ಒಳ್ಳೆಯದಾಗಲಿ ಎಂದು ಮೋದಿ ಹೇಳಿದರು. ಆದರೆ ಯಾವ ರೀತಿಯಲ್ಲೂ ಒಳ್ಳೆಯದು ಆಗಿಲ್ಲ, ರೈತರು ವ್ಯಾಪಾರಸ್ಥರು ಸಾಮಾನ್ಯ ಜನರು ಕಷ್ಟಪಡುತ್ತಲೇ ಇದ್ದಾರೆ. ಮೋದಿ ಅವರು ನೀಡಿದ ಯಾವುದೇ ಭರವಸೆಯನ್ನ ಈಡೇರಿಸಿಲ್ಲ, ಅವರ ಆಡಳಿತ ಜನವಿರೋಧಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 500 ರೂಪಾಯಿ ನೋಡಿದ ಅಮಾನ್ಯಗಳೇ ಮಾಡ್ತಾ ಇದ್ದೀನಿ, ನೋಟ್ಬಂದಿ ಮಾಡ್ತಾ ಇದ್ದೀನಿ, ಇದರಿಂದ ಕಪ್ಪು ಹಣವನ್ನು ತಡೆಯಬಹುದು, ಖೋಟಾ ನೋಟುಗಳನ್ನು ತಡೆಯಬಹುದು ಅಂತ ಹೇಳಿ ಅನೇಕ ಕಾರಣಗಳು ಕೊಡ್ತಾರೆ. ಆದರೆ ಅವರು ಎಲ್ಲರೂ ಹೇಳ್ತಾರೆ, ನನಗೆ ಕೇವಲ 50 ದಿನಗಳ ಸಮಯಾವಕಾಶ ಕೊಡಿ, ನಾನು ದೇಶವನ್ನು ಪ್ರಗತಿಯ ಚಟುವಟಿಕೆ ನೋಡ್ತೀನಿ ಅಂತೇಳ್ಬಿಟ್ಟು ಆಶ್ವಾಸನೆ ಕೊಡ್ತಾರೆ. 50 ದಿನ ಆಯಿತು, 100 ದಿನ ಆಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು, 2 ವರ್ಷ ಆದರೂ ಕೂಡ ಇವತ್ತು ನಮ್ಮ ದೇಶ ಸಹಜ ಸ್ಥಿತಿ ಹತ್ರ ಬಂದಿಲ್ಲ. ಇನ್ನಾಗಿ ಇವತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಚಿಕ್ಕ ಕೈಗಾರಿಕಾ ಉದ್ಯಮಿಗಳು, ರೈತರು, ಬಡವರಿಗೆ ಇದರಿಂದ ಅತ್ಯಂತ ಹೆಚ್ಚಿನ ಅನಾನುಕೂಲತೆ ಆಗಿದ್ದಾವೆ. ಇವತ್ತು ಏನು ನಿರುದ್ಯೋಗಗಳು ಜಾಸ್ತಿ ಆಗೋದಕ್ಕೆ ನೋಟು ಅಮಾನ್ಯೀಕರಣ ಕೂಡ ಕಾರಣ ಆಗಿದೆ. ಜಿಎಸ್ಟಿ
ಏನು ಜಾಸ್ತಿ ಆಗ್ಬೇಕಿತ್ತು ನೋಡಿ, ನಾ ಮನೆಗಳಿಂದ ಎರಡು ವರ್ಷದಲ್ಲಿ ಕಡಿಮೆ ಆಯಿತು. ಇಂತಹ ಅನೇಕ ವೈಫಲ್ಯಗಳನ್ನ ಬಿಜೆಪಿಯ ಕೇಂದ್ರ ಸರ್ಕಾರ ಮಾಡಿದೆ. ಹಾಗಾಗಿ ನಮ್ಮ ಏನು ನಮ್ಮ ರಾಷ್ಟ್ರಾಧ್ಯಕ್ಷರಾದ ಯುವ ಮುಖಂಡರಾದ ಮಾನ್ಯ ರಾಹುಲ್ ಗಾಂಧಿಯವರು, ಕೆಪಿಸಿಸಿ ಅಧ್ಯಕ್ಷರಾದ ಮಾನ್ಯ ದಿನೇಶ್ ಗುಂಡೂರಾವ್ಜಿಯವರು, ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣ, ಪಾಲಿಕೆ ಸದಸ್ಯ ಮಹೇಶ್, ಮುಖಂಡರಾದ ಆಟೋ ರಾಜು ಮತ್ತಿತರರು ಭಾಗವಹಿಸಿದರು. ಟಿಪ್ಪು ದೇಶದ್ರೋಹಿ, ಮತಾಂಧ, ಆತನ ಜಯಂತಿಯನ್ನ ಆಚರಿಸಬಾರದು ಎಂದು ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಟಿಪ್ಪು ಮತಾಂಧ, ದೇಶದ್ರೋಹಿ, ಇಂಥ ವ್ಯಕ್ತಿಯ ಜಯಂತಿ ಆಚರಣೆಗೆ ಮುಂದಾಗಿರುವುದು ಖಂಡನೀಯ ಎಂದು ಶಾಸಕ ಜ್ಯೋತಿ ಗಣೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಟಿಪ್ಪು ಜಯಂತಿ ಆಚರಣೆ ವಿರೋಧಿಸಿ ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ವೋಟ್ ಬ್ಯಾಂಕ್ ಆಗಿ ಟಿಪ್ಪು ಜಯಂತಿ ಆಚರಣೆಗೆ ಮುಂದಾಗಿರುವುದು ತರವಲ್ಲ. ಟಿಪ್ಪು ದೇಶಕ್ಕಾಗಿ ಯಾವ ಸೇವೆಯನ್ನೂ ಮಾಡಿಲ್ಲ. ಆತ ಮಾಡಿದ್ದು ಜನರ ಮಾರಣ ಹೋಮ ಮತ್ತು ಮತಾಂತರ. ಇಂಥ ಕ್ರೂರಿಯ ಕ್ರೂರತನ ಗೊತ್ತಿತ್ತು, ಜಯಂತಿ ಆಚರಣೆಗೆ ಮುಂದಾಗಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಹರಿಹಾಯ್ದರು. ಜಯಂತಿ ಆಚರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಮತಾಂಧ ಟಿಪ್ಪು ಜಯಂತಿ ಆಚರಿಸುತ್ತಿರುವ ರಾಜ್ಯ ಸರ್ಕಾರ ಬೇಕೇ ಬೇಕು, ಓಟಿನ ರಾಜಕಾರಣ ಮಾಡುತ್ತಿರುವ ಓಲೈಕೆ ರಾಜಕಾರಣಿ ಕುಮಾರಸ್ವಾಮಿ ಅವರಿಗೆ, ಅಭಿವೃದ್ಧಿ ಮರೆತಿರುವ ಸಮ್ಮಿಶ್ರ ಸರ್ಕಾರ ಟಿಪ್ಪು ಜಯಂತಿ ಮಾಡುವುದೇ ಒಂದು ದೊಡ್ಡ ಸಾಧನೆ ಎಂಬಂತೆ ನಡೆದುಕೊಳ್ತಿದೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದು 6 ತಿಂಗಳು ಕಳೆದರೂ ಯಾವುದೇ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ, ರೈತರ ಕಷ್ಟವನ್ನ ಕೇಳ್ತಿಲ್ಲ, ಜನರ ಬವಣೆ ನೋಡ್ತಿಲ್ಲ, ಅಭಿವೃದ್ಧಿಗೆ ಒತ್ತು ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಟಿಪ್ಪು ಮೈಸೂರಿನ ಅರಸರಿಗೂ ಕಿರುಕುಳ ನೀಡಿ ಬಂಧಿಯಾಗಿದ್ದ. ಇಂಥ ಕ್ರೂರಿಯ ಜಯಂತಿ ಆಚರಿಸಬಾರದು. ಸರ್ಕಾರ ಸಂತ ಶಿಶುನಾಳ ಶರೀಫ್, ಅಬ್ದುಲ್ ಕಲಾಂ ಜಯಂತಿ ಆಚರಿಸಿದ್ದರೆ ಒಪ್ಪಬಹುದಿತ್ತು, ಆದರೆ ಮತಾಂಧ ಟಿಪ್ಪು ಜಯಂತಿ ಆಚರಣೆಗೆ ಬಿಜೆಪಿ ವಿರೋಧವಿದೆ ಎಂದರು. ನಗೆಟ್ಸ್ ಆಫ್ ಟಿಪ್ಪು ಕೊಡಗು ಅಂತ ಒಂದು ಬುಕ್ ನ ಓದಾಗ ಗೊತ್ತಾಗ್ತದೆ ನಮ್ಗೆ. ಏನೋ ಅಲ್ಲೊಂದು ಶರಣಾಗ್ತೀವಿ ಅಂತ ಒಂದು ಕಡೆ ಕರೆಸಿ ಎಲ್ಲ ಕೊಡಗರನ್ನ ಮಾರಣಹೋಮ ಮಾಡ್ತಾರೆ. ಖಂಡಿತವಾಗಿ ಆ ಹಿಸ್ಟ್ರಿನ ಓದಿದಾಗ, ಇದು ಕತೆ ಅಲ್ಲ, ಇದು ಹಿಸ್ಟ್ರಿ ಓದಿದಾಗ ಟಿಪ್ಪುನ ನಾವು ಯಾವ ರೀತಿ ನೋಡಬೇಕು ಅಂತ ದಯವಿಟ್ಟು ನಾವು ಯೋಚನೆ ಮಾಡಬೇಕು. ನಾವು ಹಿಸ್ಟ್ರಿ ಪುಸ್ತಕದಲ್ಲಿ ಓದ್ತೀವಿ, ತೊಂದರೆ ಇಲ್ಲ, ಆದ್ರೆ ವೈಭವೀಕರಣ ಮಾಡಿ ಇವತ್ತು ಯಾವ್ದೋ ಒಂದು ಜಾತಿನ ಓಲೈಸೋದಕ್ಕೆ ಈ ರೀತಿ ವ್ಯಕ್ತಿಗಳನ್ನ ಇವತ್ತು ಜಯಂತಿ ಮಾಡಿದ್ರೆ, ಅದೇ ಒಂದು ಕೋಮ್ನಲ್ಲಿರುವಂತಹ ಸಂತ ಶಿಶುನಾಳ ಶರೀಫ್ ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ಅವ್ರನ್ನ ಯಾರು ನೆನ್ಸ್ಕೊಳಕ್ ಇವ್ರು ಇಷ್ಟ ಇಲ್ಲ. ಅತ್ಯಂತ ಕೋಮುವಾದಿ ಆದಂತ ಈ ಒಂದು ಟಿಪ್ಪನ್ನ ಇವತ್ತು ಜಯಂತಿ ಮಾಡಿ ಇವತ್ತು ಇವರು ಮತ ಓಲೈಕೆ ಮಾಡಕ್ ಹೋಗ್ತಾ ಇದ್ರೆ, ಮುಂದಿನ ದಿವಸಗಳಲ್ಲಿ ಇವರು ದಾವೂದ್ ಇಬ್ರಾಹಿಂ ಜಯಂತಿ ಮಾಡೋ ಖಂಡಿತವಾಗಿ ಆಶ್ಚರ್ಯ ಪಡಬೇಕಾಗಿಲ್ಲ, ಒಸಾಮಾ ಬಿನ್ ಲಾಡನ್ ಜಯಂತಿ ಮಾಡೋದು ಖಂಡಿತವಾಗಿ ಆಶ್ಚರ್ಯ ಪಡಬೇಕಾಗಿಲ್ಲ. ಪಕ್ಕದ ಚಿತ್ರದುರ್ಗದಲ್ಲಿ ಮದಕರಿ ನಾಯಕರ ವಿರುದ್ಧ ಆಗಿರುವಂತ ಕ್ರೌರ್ಯ ಯಾರಿಂದ ಆಗಿದ್ದು? ಟಿಪ್ಪು ಹೈದರಾಲಿಯಿಂದ ಆಗಿದ್ದು. ಇನ್ನು ನೀವು ಸಾಕಷ್ಟು ಕಡೆ ಹೋದ್ರೆ ಟಿಪ್ಪು ಬಿಟ್ಟೋಗಿರೋ ಅಂತ ಕುರುಗಳು ನೋಡಿದ್ರೆ ಇಲ್ಲೂ ಕೂಡ ಒಂದೂ ಕೂಡ ಸೌಮ್ಯವಾದಿ ಅಲ್ಲ, ಕ್ರೂರತನ. ನಮ್ಮ ಇಡೀ ಕರ್ನಾಟಕದ ಒಂದು ಸಂಸ್ಕೃತಿಯ ಹಿನ್ನೆಲೆ ಅಂದ್ರೆ ಮೈಸೂರು ಮಹಾರಾಜರು. ಆ ಮೈಸೂರು ಮಹಾರಾಜರಿಗೆ ಕಿರುಕುಳ ಕೊಟ್ಟು ಬಂದಿಯಾಗಿದ್ದು ಯಾರು? ಇದೇ ಟಿಪ್ಪು. ಇಂತಹ ವ್ಯಕ್ತಿನ ವೈಭವೀಕರಣ ಮಾಡಿ ಇವತ್ತು ಅವನ ಜಯಂತಿ ಆಚರಿಸ್ತಾ ಇರೋದು ಖಂಡಿತವಾಗಿಯೂ ಖಂಡನೀಯ. ಭಾರತೀಯ ಜನತಾ ಪಾರ್ಟಿ ಈ ಒಂದು ವಿಚಾರವಾಗಿ ಉಗ್ರವಾಗಿ ಪ್ರತಿಭಟಿಸುತ್ತದೆ ಮತ್ತು ಜನರಿಗೆ ಒಂದು ಅವೇರ್ನೆಸ್ ಬರಬೇಕು. ಖಂಡಿತವಾಗಿ ಏನಕ್ಕಿಂತ ಜಯಂತಿ ಬಿಡಬೇಕು? 5.5 ತಿಂಗಳಾಗಿದೆ ಸರ್ಕಾರ ಟೇಕ್ ಆಫ್ ಆಗಿಲ್ಲ. ಇಂತಹ ಜಯಂತಿಗಳು ಮಾಡ್ಕೊಂಡು ನಮಗೆ ಕುಡಿಯಕ್ ನೀರಿಲ್ಲ. ನಮ್ಮ ಎಂಎಲ್ಎಗಳು ಒಂದು ಎಂಎಲ್ಎ ಮುಖಂಡ ಬ್ಯಾಟರಂಗೇಗೌಡ ಮಾತನಾಡಿ, ಮತಾಂಧ ಟಿಪ್ಪುವಿನ ಮೇಲೆ ಇರುವಷ್ಟು ಕಾಳಜಿಯನ್ನ ಸಮ್ಮಿಶ್ರ ಸರ್ಕಾರ ರೈತರ ಮೇಲೆ ತೋರುತ್ತಿಲ್ಲ. ದೇಶದ್ರೋಹಿಗೆ ಮನ್ನಣೆ ನೀಡುತ್ತಿದ್ದು ದೇಶಕ್ಕೆ ಅನ್ನ ಹಾಕುವ ರೈತನನ್ನ ಕಡೆಗಣಿಸುತ್ತಿದೆ. ಟಿಪ್ಪು ಎಂಥವನು ಎಂಬುದನ್ನ ಸಿಎಂ ಡಿಸಿಎಂ ತಿಳ್ಕೊಂಡಿದ್ದಾರ? ಅವನ ಇತಿಹಾಸ ಓದಿದ್ದಾರ? ಲಕ್ಷಾಂತರ ಜನರ ಮಾರಣಹೋಮ ಮಾಡಿದ ಮತಾಂಧನ ಜಯಂತಿ ಮಾಡಲು ಮುಂದಾಗಿರುವುದು ನಾಚಿಕೆಗೇಡಿನ ಕೆಲಸ ಎಂದು ಕಿಡಿಕಾರಿದ್ರು. ರಾಜ್ಯ ಸರ್ಕಾರ ಆಗ್ತಾ ಇದೆ, ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂತ ಸುಳ್ಳು ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಓಡಾಡ್ತಿದ್ದಾರೆ. ಅವರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಕ್ಕೋಸ್ಕರ ಯಾವುದೇ ಬ್ಯಾಂಕ್ ಅಲ್ಲಿ ಮತ್ತೆ ಲೋನ್ ಕೊಡ್ತಾ ಇಲ್ಲ. ರೈತ ಇವತ್ತು ನಾಟ ಆಗಿದ್ದಾನೆ. ಖಾಸಗಿ ವ್ಯಕ್ತಿಗಳು ಸಾಲ ಕೊಡ್ತಾ ಇಲ್ಲ, ಯಾಕೆಂದ್ರೆ ಖಾಸಗಿ ಸಾಲ ಮನ್ನಾ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳ್ಬಿಟ್ರು. ಯಾರೋ 5,000 10,000 ಸಾಲ ಇಸ್ಕೊಂಡು ಜೀವನ ಮಾಡ್ತಿದ್ರು, ಅವರು ಕೂಡ ಖಾಸಗಿ ಸಾಲ ಕೊಡಲ್ಲ, ಬ್ಯಾಂಕ್ಗಳು ಇವತ್ತು ಸಾಲ ಕೊಡಲ್ಲ. ರೈತರ ಸಮಸ್ಯೆ ಈ ರಾಜ್ಯದಲ್ಲಿ ಇಷ್ಟೊಂದಿದೆ. ಇವತ್ತು ಇವರಿಗೆ ಕಾಳಜಿ ಇರ್ತಕ್ಕಂಥದ್ದು ಟಿಪ್ಪು ಜಯಂತಿ ಮೇಲೆ
ಯಾರಿದು ಟಿಪ್ಪು? ಕುಮಾರಸ್ವಾಮಿ ಅವರು ಇತಿಹಾಸ ಓದಿದಾರ? ಜಿ ಪರಮೇಶ್ವರ್ ಅವರು ಇತಿಹಾಸ ಓದಿದಾರ? ಅವ್ರಿಗೇನ್ರಿ ಗೊತ್ತು ಇತಿಹಾಸ? ಟಿಪ್ಪು ಮತ್ತು ಟಿಪ್ಪು ವಂಶ ಈ ದೇಶದ್ದೇ ಅಲ್ಲ, ಅವರು ಪರಕೀಯರು. ಪರಕೀಯರ ಜಯಂತಿಯನ್ನ ಇವರು ಆಚರಿಸ್ಲಿಕ್ಕೆ ಕೊಟ್ಟಿದ್ದಾರೆ. ನಮ್ಮ ನಾಯಕರು ಹೇಳಿದ್ರು, ಕೊಡಗಿನಲ್ಲಿ ಇರ್ಬೋದು, ಚಿತ್ರದುರ್ಗ, ಮೇಲುಕೋಟೆ, ಮಂಗಳೂರು, ಕೇರಳ, ಲಕ್ಷ ಲಕ್ಷ ಮಾನವನ್ನ ಟಿಪ್ಪು ಮಾಡಿದ ಅವನ ಜಯಂತಿ. ಮುಖಂಡರಾದ ಶಿವಪ್ರಸಾದ್, ಕೊಪ್ಪಳ್ ನಾಗರಾಜ್, ರಮೇಶ್, ಹೆಬಾಕ ರವಿ, ದೊಡ್ಮನೆ ಗೋಪಾಲಗೌಡ ಇತರರು ಇದ್ದರು. ಟಿಪ್ಪು ಜಯಂತಿ ವಿರೋಧಿಸಿ ಶಿರಾದಲ್ಲಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಟಿಪ್ಪು ಜಯಂತಿಯನ್ನ ವಿರೋಧಿಸಿ ಶಿರಾ ನಗರದಲ್ಲಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಟಿಪ್ಪು ಜಯಂತಿ ವಿರೋಧಿ ಹೋರಾಟ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು. ರಾಜ್ಯದ ಜನತೆಯ ಭಾವನೆಗಳಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಟಿಪ್ಪು ಜಯಂತಿ ಆಚರಣೆಗೆ ಮುಂದಾಗಿದ್ದು ತರವಲ್ಲ. ಈಗ ಅಧಿಕಾರ ನಡೆಸುತ್ತಿರುವ ಸಮ್ಮಿಶ್ರ ಸರ್ಕಾರ ನವೆಂಬರ್ 10 ಆಚರಣೆಗೆ ಮುಂದಾಗುವ ಮೂಲಕ ರಾಜ್ಯದ ಜನತೆಗೆ ಅಪಮಾನ ಮಾಡುತ್ತಿದೆ ಎಂದು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಟಿಪ್ಪು ಜಯಂತಿ ಆಚರಿಸುತ್ತಿರುವ ಸರ್ಕಾರಕ್ಕೆ, ಈ ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಟಿಪ್ಪು ಜಯಂತಿ ಮಾಡಬಾರದು. ಈ ವೇಳೆ ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಹೆಚ್ಜಿ ಮಂಜುನಾಥ್ ಮಾತನಾಡಿ, ಹಿಂದೂಗಳ ಹತ್ಯೆ ನಡೆಸುವ ಮೂಲಕ ಹಿಂದೂ ವಿರೋಧಿಯಾಗಿರುವ ಟಿಪ್ಪು ತನ್ನ ಆಡಳಿತದ ಸಮಯದಲ್ಲಿ ಕನ್ನಡ ಭಾಷೆ ವಿರೋಧಿಸಿರುವ ಬಗ್ಗೆ ಹಲವಾರು ದಾಖಲೆಗಳು ದೊರೆತಿವೆ. ಆದರೆ ಕೆಲವರು ಟಿಪ್ಪುವನ್ನು ಸ್ವಾತಂತ್ರ್ಯ ಹೋರಾಟಗಾರ ಎಂದು ಬಿಂಬಿಸಿಕೊಂಡು ಜಯಂತಿ ಆಚರಣೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಬಹಿರಂಗ ಚರ್ಚೆಗೆ ಸಹ ನಾನು ಕೂಡ ಸಿದ್ದನಾಗಿದ್ದೇನೆ. ಸರ್ಕಾರ ಈಗಲಾದರೂ ಎಚ್ಚೆತ್ತು ರಾಜ್ಯದ ಜನತೆಯ ಭಾವನೆಗಳಿಗೆ ಬೆಲೆ ನೀಡಿ ತಕ್ಷಣ ಟಿಪ್ಪು ಜಯಂತಿ ಆಚರಣೆಯನ್ನ ರದ್ದುಪಡಿಸಬೇಕು ಎಂದರು. ಏನು ಈ ಮೈತ್ರಿ ರಾಜ್ಯ ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಿಸೋಕ್ಕೆ ಅನುಮತಿ ಕೊಟ್ಟಿದೆ? ಇದರ ಹಿಂದೂ ಜಾಗರಣ ವೇದಿಕೆ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಇದನ್ನು. ಅದರಾಗೂ ವಿಶೇಷವಾಗಿ ಶಿರಾದಲ್ಲಿ ಯಾವುದೇ ಕಾರಣಕ್ಕೂ ಟಿಪ್ಪು ಜಯಂತಿ ಆಚರಿಸೋ ಅವಶ್ಯಕತೆಯೇ ಇಲ್ಲ. ಟಿಪ್ಪುವಿನ ಕಾಲದಲ್ಲಿ ಎರಡು ವಿಶೇಷ ಕಾರ್ಯಕ್ರಮವನ್ನು ಯೋಜಿಸಿಕೊಂಡಿದ್ದಾನೆ. ಒಂದು ಕೈನಲ್ಲಿ ಕುರಾನ್, ಇನ್ನೊಂದು ಕೈನಲ್ಲಿ ಖಡ್ಗ, ಎರಡು ಆಪ್ಷನ್ಸ್ ಕೊಡ್ತಾನೆ. ಯಾರು ಇಸ್ಲಾಂನ ಒಪ್ಪುತ್ತಾರೆ ಅವರಿಗೆ ಕುರಾನನ್ನು ಸ್ವೀಕಾರ ಮಾಡ್ತಾನೆ, ಯಾರು ಇಸ್ಲಾಮನ್ನು ಧಿಕ್ಕಾರ ಮಾಡ್ತಾನೆ ಅವನಿಗೆ ಖಡ್ಗದಿಂದ ಕತ್ತರಿಸ್ತಾರೆ. ಈ ಎರಡು ವಿಚಾರ ಇಟ್ಕೊಂಡು ರಾಜ್ಯಭಾರ ಮಾಡ್ತಾ ಇದ್ದಾರೆ. ಅಂಥ ಮತಾಂಧ, ಅಂಥ ಅತ್ಯಾಚಾರಿ, ಅಂಥ ದರೋಡೆಕೋರ, ಅಂಥ ಹೆಣ್ಣು ಬಾಕ ಟಿಪ್ಪು ಜಯಂತಿನ ಆಚರಿಸುವುದರಲ್ಲಿ ಅರ್ಥನೇ ಇಲ್ಲ. ಅಕಸ್ಮಾತ್ ಆಚರಿಸಲೇಬೇಕು ಅಂತ ಈ ರಾಜ್ಯ ಸರ್ಕಾರಕ್ಕೆ ಏನಾದರೂ ಗೌರವ ಇದ್ರೆ ಸಂತ ಶಿಶುನಾಳ. ಹಿಂದೂ ಜಾಗರಣ ವೇದಿಕೆ ನಗರ ಸಂಚಾಲಕ ರಘುನಂದ್, ತಾಲೂಕು ಸಂಚಾಲಕ ಗುರುಪ್ರಸಾದ್, ವಿಜಯರಾಜು, ಕೆಂಪೇಗೌಡ ಇತರರು ಇದ್ದರು. ತುಮಕೂರಿನಲ್ಲಿ ಜಿಲ್ಲಾಡಳಿತವು ಟಿಪ್ಪು ಜಯಂತಿ ಆಚರಣೆಯನ್ನ ಕೈಬಿಡಬೇಕು, ಇಲ್ಲದಿದ್ದರೆ ಕಪ್ಪು ಬಾವುಟ ಪ್ರದರ್ಶಿಸುವ ಮೂಲಕ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಪ್ರಭಾಕರ್ ಎಚ್ಚರಿಸಿದ್ದಾರೆ. ಸಮ್ಮಿಶ್ರ ಸರ್ಕಾರವು ದೇಶದ್ರೋಹಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸುವುದನ್ನು ಕೈಬಿಡಬೇಕು, ಇಲ್ಲದಿದ್ದರೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುವುದು ಎಂದು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಪ್ರಭಾಕರ್ ಎಚ್ಚರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಭಾಕರ್ ಅವರು, ಸಮ್ಮಿಶ್ರ ಸರ್ಕಾರವು ಜಾತಿ ಜಾತಿಗಳ ನಡುವೆ, ಧರ್ಮ ಧರ್ಮಗಳ ನಡುವೆ ವಿಷಬೀಜ ಬಿತ್ತುತ್ತಿದ್ದು ಟಿಪ್ಪು ಜಯಂತಿ ಆಚರಿಸುವುದನ್ನು ಕೈಬಿಡಬೇಕು ಎಂದು ಎಲ್ಲೆಡೆಯಿಂದ ಒತ್ತಡ ಬರುತ್ತಿದ್ದರೂ ಇದ್ಯಾವುದನ್ನೂ ಲೆಕ್ಕಿಸದೆ ಆಚರಣೆ ಮಾಡಲು ಮುಂದಾಗಿದೆ ಎಂದು ಟೀಕಿಸಿದರು. ಮುಸ್ಲಿಮರನ್ನ ಓಲೈಸಲು ಹಾಗೂ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಳ್ಳಲು ಟಿಪ್ಪು ಜಯಂತಿ ಆಚರಣೆಗೆ ಮುಂದಾಗಿದೆ ಎಂದರು. ಕಾರ್ಯಕ್ರಮ ನಡೆಯುವುದಕ್ಕೆ ಬಿಡುವುದಿಲ್ಲ, ಅಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸುವ ಮೂಲಕ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಪ್ರಭಾಕರ್ ಹೇಳಿದ್ದಾರೆ. ನಾಳೆ ಏನು ನವೆಂಬರ್ 10 ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಬರ್ತಕ್ಕಂಥ ದಿನಗಳಲ್ಲಿ ನಾವು ಈ ಹಿಂದಿನಿಂದಲೇ ಆ ಟಿಪ್ಪು ಜಯಂತಿಯನ್ನು ಬಹಳ ಬಲವಾಗಿ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಒಬ್ಬ ಧರ್ಮಾಂಧ, ಕ್ರೂರಿ, ಕನ್ನಡ ವಿರೋಧಿ, ದೇಶದ್ರೋಹಿ, ದೇಶ ವಿರೋಧಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಟಿಪ್ಪು ಜಯಂತಿಯನ್ನು ಈ ರಾಜ್ಯ ಕಾಂಗ್ರೆಸ್ ಮತ್ತು JDS ಸರ್ಕಾರ ಮತಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮುಸ್ಲಿಮರನ್ನು ಓಲೈಕೆ ಮಾಡಿ ಮುಸ್ಲಿಮರ ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತಾ ಇರತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ನಾಳೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡೋರಿದ್ದೇವೆ. ಯಾವುದೇ ಕಾರಣಕ್ಕೂ ಟಿಪ್ಪು ಜಯಂತಿಯನ್ನು ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಮತ್ತೆ ಇನ್ನೊಮ್ಮೆ ಮುಸಲ್ಮಾನ ರಾಜ್ಯ ಆಗಲಿಕ್ಕೆ ನಾವು
ಬಿಡೋದಿಲ್ಲ. ಇದನ್ನು ಏನು ಕಾಂಗ್ರೆಸ್ ಸರ್ಕಾರ ಕ್ರಿಶ್ಚಿಯನ್ ನೀತಿ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನು ಅನುಸರಿಸ್ಕೊಂಡು ಬಂದಿದೆ, ಇದರ ವಿರುದ್ಧ ಪ್ರತಿ ತಾಲೂಕಿನಲ್ಲೂ ಪ್ರತಿ ಗ್ರಾಮದಲ್ಲೂ ನಾವು ವಿರೋಧ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೇವೆ. ಎರಡನೇದಾಗಿ ನಮ್ಮ ಸಮಾಜದ ಹೆಮ್ಮೆ, ಈ ನಾಡಿನ ರಕ್ಷಣೆಗಾಗಿ, ತಾಯ್ನಾಡಿನ ಸಂರಕ್ಷಣೆಗಾಗಿ ಕಂಕಣ ತೊಟ್ಟು ಬ್ರಿಟಿಷ್ ಟಿಪ್ಪು ಜಯಂತಿ ಆಚರಣೆ ಮೂಲಕ ಮಕ್ಕಳಿಗೆ ಯಾವ ರೀತಿ ಸಂದೇಶ ನೀಡುತ್ತಾರೆ ಎಂದು ಭಜರಂಗ ದಳದ ಜಿಲ್ಲಾ ಸಂಚಾಲಕ ಚಂದ್ರಶೇಖರ್ ಪ್ರಶ್ನಿಸಿದ್ದಾರೆ. ಟಿಪ್ಪು ದೇಶದ್ರೋಹಿ ಎಂತಲೂ, ಕನ್ನಡ ವಿರೋಧಿ ಎಂತಲೂ ಅಂತಹ ಸಂದೇಶವನ್ನ ಮಕ್ಕಳಿಗೆ ನೀಡುವ ಔಚಿತ್ಯವಾದರೂ ಸರಿಯೇ ಎಂದು ಚಂದ್ರಶೇಖರ್ ಹೇಳಿದ್ದಾರೆ. ಜಯಂತಿ ಇರಬಹುದು, ಬಸವನ ಜಯಂತಿ ಇರಬಹುದು, ಯಾವ್ದಾದ್ರು ಜಯಂತಿ ಇರಬಹುದು, ಟಿಪ್ಪುವಿನ ಜಯಂತಿ ಮಾಡಿ ಯಾವ ಸಂದೇಶ ಕೊಡ್ತಾರೆ ಮಕ್ಕಳಿಗೆ? ನೀವು ಮತಾಂಧರಾಗಿ ಅಂತನ, ಹಿಂದೂ ಧರ್ಮವನ್ನು ಪಾಲನೆ ಮಾಡೋ ಸಾಯಿಸಿ ಅಂತನ, ಅಥವಾ ಕನ್ನಡವನ್ನು ಸಂಪೂರ್ಣ ನಾಶ ಮಾಡಿ ಪರ್ಷಿಯನ್ ಭಾಷೆಯನ್ನು ತಗೊಂಬನ್ನಿ ಅಂತನ, ಅಥವಾ ಕ್ರಿಶ್ಚಿಯನ್ನರನ್ನು ನಾಶ ಮಾಡಿ ಕೇವಲ ಮುಸಲ್ಮಾನ ಒಂದೇ ಒಂದು ಧರ್ಮವನ್ನು ಉಳಿಸಿ ಅಂತ ಹೇಳ್ತಾನ? ಈ ಎಲ್ಲ ಕೆಟ್ಟ ಸಂದೇಶಗಳನ್ನು ಸರ್ಕಾರ ಕೊಡ್ತಾ ಇದೆ, ಅದನ್ನು ನಾವು ಅತ್ಯುಗ್ರವಾಗಿ ಖಂಡಿಸ್ತೇವೆ. ಮತ್ತೆ ಎಲ್ಲ ಹಿಂದೂಗಳನ್ನು, ಎಲ್ಲ ಕನ್ನಡಿಗರನ್ನು, ಎಲ್ಲ ಮತ ಬಾಂಧವರುಗಳ ಭಾವನೆಗಳಿಗೆ ವಿರುದ್ಧವಾಗಿ ಏನಾದರೂ ಸರ್ಕಾರ ಮಾಡೇ ಮಾಡ್ತೀವಿ ಅಂತ ಏನಾದರೂ ಪ್ರಯತ್ನ ಪಟ್ಟರೆ ನಾವು ಉಗ್ರ ಪ್ರತಿಭಟನೆ ಮೂಲಕ ನಾವು ಅದನ್ನ ನಿಲ್ಲಿಸ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ಮಾಡ್ತೇವೆ. ಇವತ್ತು ಯಾವ ಒಂದು ಮದಕರಿ ನಾಯಕರ ನಾಯಕ ಸಮುದಾಯ ತನ್ನ ಧೀಮಂತ ರಾಜನನ್ನ ವಿಷಪ್ರಶನದಿಂದ ಕಳ್ಕೊಂತು ಅಂತ ಒಂದು ವಂಶದ ಕುಡಿ, ಯಾವ ಒಂದು ದಲಿತ ಸಮಾಜ ತನ್ನ ಧೀರೋತ್ತಾಯದ ನಾಯಕಿಯಾದ ಮದಕರಿ ಯುವ ಬ್ರಿಗೇಡ್ನ ಮಾರಣ್ಣ ಪಾಳೇಗರ್, ನಾಯಕ ಸಮಾಜದ ಶ್ರೀಧರ್, ಮದಕರಿ ಯುವ ಬ್ರಿಗೇಡ್ನ ರಾಕೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕುದೂರು ಬಳಿಯ ಕೆಂಚನಹಳ್ಳಿಯಲ್ಲಿ ರಸ್ತೆ ಪಕ್ಕದ ಮರಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಕಾರು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇನ್ನೋವಾ ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿ ಬೆಂಕಿ ಹತ್ತಿ ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದು ಕಾರು ಸಂಪೂರ್ಣವಾಗಿ ಭಸ್ಮವಾಗಿರುವ ಘಟನೆ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾಗಡಿ ತಾಲೂಕಿನ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಚನಹಳ್ಳಿ ಬಳಿ ರಾತ್ರಿ ಇನ್ನೋವಾ ಕಾರೊಂದು ಕುಣಿಗಲ್ ಕಡೆಯಿಂದ ಮಾಗಡಿಗೆ ಬರುವ ಮಾರ್ಗ ಮಧ್ಯೆ ರಸ್ತೆ ಬದಿಯಲ್ಲಿದ್ದ ಮರವೊಂದಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಧಗಧಗನೆ ಉರಿಯುತ್ತಿತ್ತು. ಆ ವೇಳೆ ಕಾರಿನಲ್ಲಿದ್ದ ಮೂವರನ್ನ ಸಾರ್ವಜನಿಕರು ಹೊರಗೊಳ್ಳುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಕಾರ್ ಹತ್ತಿ ಉರಿಯುತ್ತಿದ್ದ ವೇಳೆ ಚಾಲಕ ಪ್ರಸನ್ನ ಎಂಬುವವನ ತಲೆಗೆ ಬಲವಾದ ಪೆಟ್ಟಾಗಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟು ಉಳಿದ ಇಬ್ಬರಿಗೆ ಗಂಭೀರ ಗಾಯಗಳಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕುದೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ವರದಕ್ಷಿಣೆ ಕಿರುಕುಳ ಹಿನ್ನೆಲೆಯಲ್ಲಿ ಕುಣಿಗಲ್ ತಾಲೂಕು ಕತ್ತರಿ ಘಟ್ಟದ ಗ್ರಾಮದ ವಿವಾಹಿತ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಕುಣಿಗಲ್ ತಾಲೂಕು ಕತ್ತರಿಘಟ್ಟ ಗ್ರಾಮದಲ್ಲಿ ಓರ್ವ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಆಕೆಯ ಶವವನ್ನು ಮಾಗಡಿಯ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿಟ್ಟಿರುವ ಘಟನೆ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾಗಡಿ ತಾಲೂಕಿನ ಮಾಯನಾಯಕನಹಳ್ಳಿಯ 22 ವರ್ಷದ ಮಮತಾ ಎಂಬ ಮೃತ ಯುವತಿಯನ್ನ ಇತ್ತೀಚೆಗೆ 1.5 ವರ್ಷದ ಹಿಂದೆ ಕುಣಿಗಲ್ ತಾಲೂಕು ಕತ್ತರಿಘಟ್ಟ ಗ್ರಾಮದ ಹರೀಶ್ ಎಂಬಾತನಿಗೆ ಮದುವೆ ಮಾಡಿಕೊಟ್ಟಿದ್ರು. ಆದರೆ ಆಕೆ ನಿನ್ನೆ ರಾತ್ರಿ ಶವವಾಗಿ ಮಾಗಡಿ ಆಸ್ಪತ್ರೆಯ ಶವಾಗಾರದಲ್ಲಿರಿಸಿದ್ದಾರೆ. ನನ್ನ ಮಗಳನ್ನ ವರದಕ್ಷಿಣೆ ಸಲುವಾಗಿ ಆಕೆಯ ಅತ್ತೆ ಮಾವ ಹಾಗೂ ಗಂಡ ಪೀಡಿಸುತ್ತಿದ್ದರು. ಸ್ವಲ್ಪ ದಿನಗಳ ಹಿಂದಷ್ಟೇ ಮಗಳನ್ನ ನಮ್ಮ ಮನೆಗೆ ಕಳುಹಿಸಿದಾಗ 2 ಲಕ್ಷ ಹಾಗೂ ಒಡವೆಗಳನ್ನ ಕೊಟ್ಟು ಗಂಡನ ಮನೆಗೆ ಕಳುಹಿಸಿದ್ದೆವು. ಅದು ಸಾಲದು ಎಂಬಂತೆ ಮತ್ತೆ ಮತ್ತೆ ಮಗಳಿಗೆ ತೊಂದರೆ ಕೊಡುತ್ತಿರುವುದನ್ನು ಫೋನ್ನಲ್ಲಿ ಹೇಳ್ತಿದ್ಲು. ಆದರೆ ಇಂದು ಶವವಾಗಿ ಮಾಗಡಿ ಆಸ್ಪತ್ರೆಯಲ್ಲಿದ್ದಾಳೆ ಎಂದು ಮೃತ ಮಮತಾಳ ತಾಯಿ ಶಾರದಮ್ಮ ಆರೋಪಿಸಿದ್ದಾರೆ. ಈ ತರ ಕಿರುಕುಲ ಕೊಡ್ತಾರೆ, ಸೈಟ್ ಬರ್ಸ್ಕೊಂಬ, ಅಯ್ಯೋ ದುಡ್ಡು ಇಸ್ಕೊಂಬ ಅಂತ ಹಂಗೂ ದುಡ್ಡು ಕೊಟ್ಟು ಕಳಿಸ್ತೆ. 100 ಗ್ರಾಮ್ ಚಿನ್ನನೂ ಕೊಟ್ಟಿದ್ದೆ, ಎಲ್ಲ ಕೊಟ್ಟು. ಇವತ್ತು ನೆನ್ನೇನು ಫೋನ್ ಮಾಡಿರ್ಲುವ ಕಿರುಕುಲ ತಡೆ ನೋಡೋಣ, ತಡೆಯವ ಅನ್ಸರ್ಸವ ನೋಡೋಣ, ಬರ್ತೀನಿ, ಯಾವುದು ನ್ಯಾಯ ತಂದ್ಕೊಂಡ್ರೆ ಹೇಳ್ತೀನಿ ಅಂದೆ. ಇವ ಅಷ್ಟರೊಳಗೆ ಇಷ್ಟು ಮಾಡೋರೆ ಯಾರು ಕುರ್ಕುಳ ಕೊಡ್ತಿದ್ದ ಗಂಡನ ಇಲ್ಲ ಅತ್ತೆ ಮಾವನ? ಅವ್ರ ಅತ್ತೆ ಮಾವ ಒಂದೇ ಜಾಸ್ತಿ ಆಗಿದ್ದು. ನಿಮ್ಗ ಅವನದೇನು ಈಗ ಅವನು ಸೇರ್ಕೊಂಡೆ ಮಾಡಿರೋದು. ನಿಮ್ಮ ಹತ್ರ ಹೇಳ್ಕೊಂಡಿದ್ರ ನಿಮ್ಮ ಮಗಳು ಬಂದು? ಫೋನ್ ಮಾಡಿ ಹೇಳಿಲ್ಲಪ್ಪ, ಕಳ್ಸಕ್ಕಿಲ್ಲ. ಅವಳ ಹತ್ರ ಇದ್ದಿದ್ ಫೋನ್ ಕಿತ್ಕೊಂಡ್ಬಿಟ್ಟಿದ್ರು. ಕಷ್ಟ ಸುಖ ಹೇಳ್ಕೊಂತಾಳೆ, ಕಷ್ಟ ಸುಖ ಹೇಳ್ಕೊಂತಾಳೆ ಅಂತ ಫೋನ್ ಕಿತ್ಕೊಂಡು ಯಾರೋ ಬೇರೆ ಫೋನಿಂದ ಫೋನ್ ಮಾಡೋಳು, ಮನೆ ಫೋನಿಂದ. ಅವ್ ಬಂದ್ಲು ಅಂದ್ರಮ್ಮ ಬಂದ್ಲು ನಮ್ಮ ಅತ್ತೆ ಅಂತ ಕಟ್ ಮಾಡ್ಬಿಡೋಳು ಕಣಪ್ಪ.
ರಾತ್ರೋರಾತ್ರಿ ಮೃತ ಮಮತಾಳ ದೇಹವನ್ನ ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಖತ್ತರಿಘಟ್ಟ ಗ್ರಾಮದಿಂದ ಮಾಗಡಿಯ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿರಿಸಿದ್ದು ಮಾಗಡಿ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹೊಳೆಯೂರು ದುರ್ಗ ಪೊಲೀಸರು ತಂದಿಟ್ಟಿದ್ದಾರೆ. ನಮಗೆ ಈ ಸಂಬಂಧ ಯಾವುದೇ ಮಾಹಿತಿ ಇಲ್ಲ ಎನ್ನುತ್ತಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗುತ್ತಿದೆ. ಮಮತಾಳ ಮೃತದೇಹ ಮಾಗಡಿಯ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿಟ್ಟಿದ್ದು ಪ್ರಕರಣ ದಾಖಲಿಸಲು ಕುಟುಂಬಸ್ಥರು ಎರಡೂ ಕಡೆ ಅಲೆದಾಡುತ್ತಿದ್ದರು. ಎರಡೂ ಪೊಲೀಸ್ ಠಾಣೆಯವರು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂಬ ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆಯೇ ಹೊರತು ಇದುವರೆಗೂ ಕುಣಿಗಲ್ ಪೊಲೀಸರಾಗಲಿ ಅಥವಾ ಮಾಗಡಿ ಪೊಲೀಸರಾಗಲಿ ಯಾರೂ ಸಹ ಆಸ್ಪತ್ರೆಗೆ ಧಾವಿಸಿಲ್ಲ ಎಂದು ಕುಟುಂಬಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೀಗ ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ.